ನಮಸ್ತೆ ಇಂದಿನ ಮೀಟಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸುತ್ತೇನೆ ಪ್ರತಿ ವಾರದ ಹಾಗೆ ಈ ವಾರ ಕೂಡ ಚಟುವಟಿಕೆಗಳನ್ನು ಮಾಡಲು ನಾವು ಒಟ್ಟಿಗೆ ಸೇರಿದ್ದೇವೆ ಆದರೆ ಇಂದು ನಾವು ಐಡಿಯಾ ಕಾರ್ಡಿನಿಂದ ಅಲ್ಲ ವಿಡಿಯೋ ಮೂಲಕ ಚಟುವಟಿಕೆಗಳನ್ನು ತಿಳಿಯೋಣ ಹಾಗಾದರೆ ಬನ್ನಿ ಪ್ರಾರಂಭಿಸೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಬನ್ನಿ ಎಲ್ಲರೂ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳೋಣ ಮಧ್ಯದಲ್ಲಿ ಒಂದು ಟೇಬಲ್ ಇಡೋಣ ಮನೆಯ ಕೆಲವು ವಸ್ತುಗಳನ್ನು ಟೇಬಲ್ ಮೇಲೆ ಇನ್ನೂ ಕೆಲವು ವಸ್ತುಗಳನ್ನು ಟೇಬಲ್ ಕೆಳಗಡೆ ಇಡೋಣ ಈಗ ಎಲ್ಲ ತಾಯಂದಿರು ಒಂದೊಂದು ವಸ್ತುವಿನ ಹೆಸರನ್ನು ಪೂರ್ಣವಾಕ್ಯದಲ್ಲಿ ಆ ವಸ್ತು ಟೇಬಲ್ ಮೇಲಿದೆಯೇ ಅಥವಾ ಕೆಳಗಿದೆಯೇ ಎಂದು ಹೇಳಬೇಕು ಉದಾಹರಣೆಗೆ ಬಟ್ಟಲು ಟೇಬಲ್ ಕೆಳಗಡೆ ಇದೆ ಈ ಚಟುವಟಿಕೆಯನ್ನು ಎಲ್ಲ ತಾಯಂದಿರು ಮಾಡಲಿ ಅಲ್ಲಿಯವರೆಗೆ ನಾವು ಈ ವಿಡಿಯೋವನ್ನು ಪಾಸ್ ಮಾಡೋಣ ಈ ಚಟುವಟಿಕೆಯನ್ನು ಎಲ್ಲ ತಾಯಂದಿರು ಖುಷಿಯಿಂದ ಮಾಡಿದ್ದೀರಾ ಎಂದು ಭಾವಿಸುತ್ತೇನೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಈ ಸೆಷನ್ನಲ್ಲಿ ನಾವು ಹೊಸದನ್ನು ಕಲಿಯಲು ಪ್ರಯತ್ನಿಸೋಣ ಪ್ರತಿನಿತ್ಯದ ಬಳಕೆಗೆ ಇದು ನಮಗೆ ಸಹಾಯವಾಗುತ್ತದೆ ಈ ವಾರ ನಾವು ಮೊಬೈಲ್ ಬಳಸಿ ಯೂಟ್ಯೂಬ್ನಿಂದ ಮಕ್ಕಳಿಗಾಗಿ ಶಿಶುಗೀತೆ ಮತ್ತು ಕತೆಯನ್ನು ಹುಡುಕುವುದು ಹೇಗೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇಂದು ನಾವು ಯೂಟ್ಯೂಬ್ನಲ್ಲಿ ಮಕ್ಕಳಿಗಾಗಿ ಶಿಶುಗೀತೆ ಮತ್ತು ಕಥೆಗಳನ್ನು ಹುಡುಕುವುದು ಹೇಗೆ ಎಂದು ನೋಡೋಣ ಮೊದಲಿಗೆ ನಿಮ್ಮ ಫೋನ್ನಲ್ಲಿ ಕಾಣುವ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ ಮೇಲೆ ಸರ್ಚ್ನಲ್ಲಿ ಕನ್ನಡ ಶಿಶುಗೀತೆಗಳು ಎಂದು ಸರ್ಚ್ ಮಾಡಿ ನಿಮಗೆ ಶಿಶುಗೀತೆಗಳು ಕಾಣಸಿಗುತ್ತವೆ ಹಾಗೇ ರೈಲು ಕನ್ನಡ ಶಿಶುಗೀತೆ ಎಂದು ಸರ್ಚ್ ಹಾಕಿ ರೈಲಿಗೆ ಸಂಬಂಧಿಸಿದ ಕನ್ನಡ ಶಿಶುಗೀತೆಗಳು ಕಾಣಸಿಗುತ್ತವೆ ಇದೇ ರೀತಿ ಮಕ್ಕಳಿಗಾಗಿ ಕತೆಗಳನ್ನು ಹುಡುಕಲು ಸರ್ಚ್ ಬಾಕ್ಸ್ನಲ್ಲಿ ಕನ್ನಡ ಮಕ್ಕಳ ಕತೆಗಳು ಎಂದು ಸರ್ಚ್ ಮಾಡಿ ಹಲವಾರು ಕತೆಗಳು ಸಿಗುತ್ತವೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಪೆನ್ಸಿಲಿನಿಂದ ಪುಸ್ತಕದಲ್ಲಿ ಹೂವಿನ ಚಿತ್ರವನ್ನು ಬಿಡಿಸಿ ಮಗುವಿಗೆ ಪೆನ್ಸಿಲ್ನಿಂದ ಚುಕ್ಕಿಗಳನ್ನು ಸೇರಿಸಿ ಹೂವಿನ ಚಿತ್ರ ಬಿಡಿಸಿದ ನಂತರ ತನಗೆ ಇಷ್ಟವಾದ ಬಣ್ಣವನ್ನು ತುಂಬಲು ಹೇಳಿ ಮಗುವಿಗೆ ಈ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೇ ಈ ಅನುಭವ ನಮ್ಮೊಂದಿಗೆ ತಪ್ಪದೇ ಹಂಚಿಕೊಳ್ಳಿ ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಹೀಗೆಯೇ ಹೊಸ ವಿವರ ಮತ್ತು ಹೊಸ ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು